ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆ್ಯಂಡ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಏಪ್ರಿಲ್ 14ನೇ ತಾರೀಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದಿನ. ಅವರ ಹುಟ್ಟಿದ ಹಬ್ಬವನ್ನು ತುಂಬ ಅರ್ಥಪೂರ್ಣವಾಗಿ ಇತರರಿಗೆ ಮಾದರಿಯಾಗುವಂತೆ ಆಚರಿಸಿರೋದು ಕಂಡು ಬರ್ತಾ ಇದೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಡಿ ಕಂಪನಿ ಮೂಡಿಗೆರೆ ವತಿಯಿಂದ ಗಿಡ ನೆಡೋ ಮೂಲಕ, ಹಾಗೆಯೇ ಸ್ವಚ್ಛತೆಯನ್ನು ಕಾಪಾಡೋ ಮೂಲಕ ನೂತನವಾಗಿ ಕಸದ ಬುಟ್ಟಿಯನ್ನು ಕೂಡ ನಿರ್ಮಿಸಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿರೋದು ಕಂಡು ಬರ್ತಾ ಇದೆ. ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂದರೆ, ನೀವೆಲ್ಲರಿಗೂ ಗೊತ್ತು, ಬೇಸಿಗೆಗಾಲ ಇದೆ. ಈ ಟೈಮಲ್ಲಿ ಹೊರಗೆ ಬಂದ್ರೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಅಂಥದ್ರಲ್ಲಿ ಬೆಳಗಿಂದ ರಾತ್ರಿವರೆಗೆ ಎಷ್ಟು ಜನ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸ್ವಲ್ಪ ನೆರಳಿಲ್ಲ ಅಂದರೆ, ಸ್ವಲ್ಪ ಗಾಳಿ ಇಲ್ಲ ಅಂತಂದರೆ ಸಖತ್ತು ಕಷ್ಟ ಅನಿಸುತ್ತೆ. ಈಗ ಅದರಲ್ಲೂ ಬೇರೆ ಊರುಗಳ ಕತೆ ಗೊತ್ತಿಲ್ಲ, ಬೆಂಗಳೂರಲ್ಲಂತೂ ಫ್ಯಾನ್ ಹಾಕಿದ್ರೂ ಬಿಸಿ ಗಾಳಿ ಬರುತ್ತೆ, ತಂಪು ಅಂತಲೇ ಫೀಲ್ ಆಗಲ್ಲ. ಅಷ್ಟರ ಮಟ್ಟಿಗೆ ವೆದರ್ ಚೇಂಜ್ ಆಗೋಗ್ಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವ್ರ ಮನೆಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ನೆಟ್ಟರೆ, ಜಾಗ ಇಲ್ಲಾಂದರೆ ಪಾಟ್ ಆದರೂ ತಂದು ಒಂದು ಎರಡು ಮೂರು ಆದರೂ ನೆಟ್ಟಿದ್ರೆ ಎಲ್ಲೋ ಒಂದು ಕಡೆ ಮೈನಸ್ -0.0 ಬದಲಾವಣೆ ಆದರೂ ಆಗಲಿ, ಪರವಾಗಿಲ್ಲ. ಸೊ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಅಭಿಮಾನಿಗಳು ಇಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಗಿಡಗಳನ್ನ ನೆಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಸ್ಪೆಷಲಾಗಿ ಸ್ಟೋರಿ ಮಾಡಿ ಹಾಕೋಣ ಅಂತ ಅನಿಸ್ತು, ಸ್ಟೋರಿ ಮಾಡ್ತಾ ಇದ್ದೀನಿ. ಅಂದಾಗೆ ನಿಮ್ಮ ಊರಲ್ಲೆಲ್ಲ ಬಿಸಿಲು ಹೇಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಆಯಿತಾ, ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.